ಸುವರ್ಣ ಮಿಲನ 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 ಅವಳೇನೋ ಕೋಪದಲ್ಲಾಡಿರೋ ಮಾತನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಮಾತಾಡಿದ್ರೆ ಹೇಗೋ? ಹರ್ಷಂಗೋಸ್ಕರನಾದರೂ ಅವಳು ಆಡಿರೋ ಮಾತನ್ನ ಮರಿಬೇಕು ನೀನು. ನೋಡು, ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಒಳಗಡೆ ಬರ್ತೀಯಪ್ಪ. ಅಂಕಲ್, ನೀವು ದೊಡ್ಡವರು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಹರ್ಷ ನನ್ನ ತಮ್ಮ ಇದ್ದ ಹಾಗೆ. ಯಾವಾಗಲೂ ಅವನು ಅವನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಾಗಿದ್ರೆ ಒಳಗಡೆ ಬಾ, ನಾನೆಲ್ಲ ಸರಿ ಮಾಡ್ತೀನಿ. ಪಾಪ. ಸರಿ ಅಂಕಲ್, ಬರ್ತೀನಿ. ಅಪ್ಪ, ನನಗೆ ಯಾರ ಜೊತೆನೂ ಮಾತಾಡಬೇಡ ಅಂತ ಹೇಳಿ ಇವಾಗ ನೀವೇ ಮಾತಾಡ್ತಾ ಇದ್ದೀರಾ, ಇದು ತಪ್ಪಲ್ವಾ? ಸಾರಿ ಮಗಳೆ, ತಪ್ಪಾಯ್ತು. ಇವಾಗ ನೀನು ಮಾತಾಡು, ಓಕೆನಾ? ಬಾಪು ಬಾಪು, ಇವಾಗ ನಾವು ಆಟ ಆಡೋಣ. ಬಾ ಬಾಪು. ನಾವು ಹೇಳಿ ಮೇಡಮ್. ಸ್ಪೆಷಲ್ ವಾರ್ಡ್ ಎಯಲ್ಲಿ ಹರ್ಷನ ಪೇಷಂಟ್ ಡಿಸ್ಚಾರ್ಜ್ ಇತ್ತು. ಅವ್ರ ಬಿಲ್ಲೆಲ್ಲ ಎಷ್ಟಾಗಿದೆ ಅಂತ ನೋಡಿ ಹೇಳ್ತೀರಾ? ಒಂದು ನಿಮಿಷ, ಅವ್ರ ಬಿಲ್ ಇಲ್ಲೇ ಇದೆ. ಈಗ ನನ್ನ ಹತ್ರ ಇರೋ ದುಡ್ಡಿಗಿಂತ ಬಿಲ್ ಜಾಸ್ತಿ ಆಗಿದೆಯಲ್ಲ, ಈಗ ಏನ್ ಮಾಡ್ಲಿ? ಇವ್ರ ಹತ್ರನೇ ಒಂದ್ ಮಾತು ಕೇಳಿ ನೋಡೋಣ. ಮೇಡಮ್, ಬಿಲ್ ಕ್ಲಿಯರ್ ಮಾಡೋಕ್ಕೆ ನನ್ನ ಹತ್ರ ಅಮೌಂಟ್ ಶಾರ್ಟೇಜ್ ಇದೆ. ನಾನು ನಾಳೆ ಬೆಳಗ್ಗೆ ಬಂದು ಕ್ಲಿಯರ್ ಮಾಡ್ಬೋದಾ? ಸಾರಿ ಮೇಡಮ್, ಇದು ಹಾಸ್ಪಿಟಲ್, ಇಲ್ಲಿ ಅಮೌಂಟ್ನ ಡಿವೈಡ್ ಹಾಕಾಗಲ್ಲ. ಹೌದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದ್ಸಲ ಈ ಹೆಲ್ಪ್ ಮಾಡಿ ಮೇಡಮ್. ಸಾರಿ ಮೇಡಮ್, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಜಸ್ಟ್ ವರ್ಕರ್ ಅಷ್ಟೇ. ನಾನು ಹಾಸ್ಪಿಟಲ್ ರೂಲ್ಸ್ನ ಫಾಲೋ ಮಾಡಲೇಬೇಕು. ನೀವು ಡಾಕ್ಟರ್ ಹತ್ರ ಹೋಗಿ ಟೈಮ್ ಕೇಳಿ, ಅವ್ರು ಓಕೆ ಹೇಳಿದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಓಕೆ ಮೇಡಮ್, ಒಂದು 10 ನಿಮಿಷ ಬರ್ತೀನಿ. ಓಕೆ. ಈಗ ನಾನು ಏನು ಮಾಡಲಿ? ಯಾರ ಹತ್ರ ಹೆಲ್ಪ್ ಕೇಳಲಿ? ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದ್ರೆ ಅವರು ಸಮರ್ಥ್ಗೆ ಈ ವಿಷಯ ಹೇಳ್ಬಿಡ್ಬೋದು. ಆಗ ಸುಮ್ಮನೆ ಅವನ ಮುಂದೆ ಶೇಮ್ ಆಗುತ್ತೆ. ಅಕಸ್ಮಾತ್ ಹರ್ಷಂಗೆ ಗೊತ್ತಾದರೆ ಅವನು ಫೀಲ್ ಆಗ್ತಾನೆ. ದೇವ್ರೇ, ಈಗ ನಾನು ಏನು ಮಾಡಲಿ? ಈಕೆ ದುಡ್ಡನ್ನೆಲ್ಲ ಹೇಗೆ ಅರೇಂಜ್ ಮಾಡಲಿ? ಹೌದು, ಅದೇ ಸರಿಯಾದ ದಾರಿ. ಒಂದು ಫೋನ್ ಮಾಡಿ ಕೇಳೇ ಬಿಡ್ತೀನಿ. ಹಲೋ, ಯಾರು? ಮೇಡಮ್, ನಾನು ಐಶ್ವರ್ಯ ಅಂತ. ಐಶ್ವರ್ಯ? ಓ, ಐಶ್ವರ್ಯ ಅವರೇ, ಹೇಳಿ ಏನು ವಿಷಯ? ಮೇಡಮ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಕೇಳ್ತೀನಿ. ಯಾಕೆ ಅಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ಧಾರಾಳವಾಗಿ ಕೇಳಿ, ನನ್ನ ಕೈಯಲ್ಲಾದರೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಅದು ನಮ್ಮ ಮನೆಯವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಅಮೌಂಟ್ ಶಾರ್ಟೇಜ್ ಆಗಿದೆ. ನಿಮ್ಮಿಂದ ಸಹಾಯ ಆದರೆ ನಾನು ನಿಮ್ಗೆ ನಾಳೆ ಬೆಳಗ್ಗೆನೇ ಕೊಟ್ಬಿಡ್ತೀನಿ ಮೇಡಮ್. ನಾನು ಬೀಸಿರೋ ಬಲೆಗೆ ಸರಿಯಾದ ಮಿಕನೇ ಬಿದ್ದಿದೆ. ಇವಾಗ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ. ಇದನ್ನು ಬಳಸ್ಕೊಳ್ಳೇಬೇಕು. ಮೇಡಮ್, ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಮಾತಾಡಿ. ಐಶ್ವರ್ಯ ಅವರೇ, ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನಾನೀಗ ನಿಮ್ಮ ಹಾಸ್ಪಿಟಲ್ ಹತ್ತಿರದಲ್ಲೇ ಇದ್ದೀನಿ. ಇನ್ನೊಂದು 10 ನಿಮಿಷಕ್ಕೆ ಅಲ್ಲೇ ಬಂದ್ಬಿಡ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಮೇಡಮ್, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ, ಬೇಗ ಬರ್ತೀನಿ. ನಮ್ಮ ಪಾಲಗ ದೇವ್ರ ಇವ್ರ ರೂಪದಲ್ಲಿ ಬರ್ತಾ ಇದ್ದಾನೆ.
ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀರಿ ಅಂತ ನನಗಿಂತ ಶಿಕ್ಷೆ ಕೊಡ್ತಿದ್ಯಾ? ಈಗೇನೋ ನೀನು ನನ್ನನ್ನು ಸಲೀಸ ಕರ್ಕೊಂಡ್ಬಿಡ್ತೀಯ, ಆದರೆ ಮುಂದೆ ನನ್ನ ಪಾಪ ಐಶ್ವರ್ಯ, ನನ್ನ ಅಪ್ಪ ಇವ್ರ ಕತೆ ಏನಾಗಬೇಕು? ಅವಳು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಮಗೆಲ್ಲ ರೀತಿನಲ್ಲೂ ಸಮರ್ಥರೊಬ್ರು ಸಹಾಯ ಮಾಡ್ತಿದ್ರು. ಈಗ ನೋಡಿದ್ರೆ ಐಶ್ವರ್ಯ ಅವರು ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಸರಿ ನಾನೇ ಅವ್ರ ಜೊತೆ ಮಾತಾಡಿ ಎಲ್ಲ ಸರಿ ಮಾಡಬೇಕು. ಯಾಕೋ ಒಳ್ಳೆ ಗುಣನ ಅರ್ಥ ಮಾಡ್ಕೊಂಡಿಲ್ಲ. ಪಾಪ ಅವರು ದೇವರಂತ ವ್ಯಕ್ತಿ, ಆದ್ರೂ ಯಾಕೆ ಅವ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಅರ್ಥ, ನೀನು ಅಪ್ಪನ ಜೊತೆ ಹೋಗ್ಲಿಲ್ವಾ? ಹಾಗೆಲ್ಲ ಅಪ್ಪನಿಗೆ ಬೇಜಾರು ಮಾಡಬಾರ್ದು ಪುಟ್ಟಿ, ಹೋಗು. ನನಗೇನು ಬೇಜಾರಿಲ್ಲ ಹರ್ಷ, ನೋಡಿ ನಾನು ಬಂದಿದ್ದೀನಿ. ಸರ್ ನೀವು? ಹ್ಞೂ ಹರ್ಷ, ನಾನು ಇನ್ನು ಮೇಲೆ ನಿಮ್ಮ ಜೊತೆಗೇ ಇರ್ತೀನಿ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಐ ಆಮ್ ಸಾರಿ. ಅಯ್ಯೋ ಸರ್, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನಮ್ಮಿಂದ ನಿಮಗೆ ತುಂಬಾ ನೋವಾಗಿದೆ, ಸಾರಿ ಕೇಳಬೇಕಾಗಿರೋದು ನಾವು, ಕ್ಷಮಿಸ್ಬೇಕಾಗಿರೋದು ನೀವು. ಬಿಡಿ ಇವಾಗ ಆ ಮಾತೆಲ್ಲ ಯಾಕೆ? ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಬಂದೆ, ನೀವು ಮೊದಲಿಗಿಂತ 80% ಆರೋಗ್ಯವಾಗಿದ್ದೀರಂತೆ. ಆದರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೆ. ಸದ್ಯ ನನಗೆ ಅಷ್ಟಾದ್ರೆ ಸಾಕು ಕಣಪ್ಪ, ದೇವರು ನಮ್ಮ ಪಾಲಿಗಿದ್ದಾನೆ ಅನ್ನೋದು ಸತ್ಯ ಆಯಿತು. ಅಂಕಲ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಇನ್ನು ಸ್ವಲ್ಪ ದಿನ ಅಷ್ಟೇ ಹರ್ಷ ಹುಷಾರಾಗ್ಬಿಡ್ತಾರೆ ನೋಡಿ. ನಿಮ್ಮ ಮಾತು ನಿಜ ಸರ್, ಮುಂದೆ ನಾನೇ ಇರಲ್ಲ ಅಂದಮೇಲೆ ಇನ್ನು ಈ ಪ್ರಾಬ್ಲಮ್ ಎಲ್ಲ ಎಲ್ಲಿಂದ ಬರಬೇಕು ಹೇಳಿ? ನನಗೆಲ್ಲ ಸತ್ಯನೂ ಗೊತ್ತು ಬಿಡಿ ಸರ್. ನನಗೆ ಗೊತ್ತಿಲ್ಲ ಅಂದಿದ್ದಿದ್ರೆ ನಮ್ಮಪ್ಪನ ಥರ ನೀವು ಹೇಳೋ ಮಾತು ಕೇಳಿ ನಾನೂ ಸಂತೋಷ ಪಡ್ತಿದ್ದೆ. ಹರ್ಷ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಜಾಸ್ತಿ ಏನೂ ಯೋಚನೆ ಮಾಡಬೇಡಿ, ನಿಮಗೆ ಡಿಸ್ಚಾರ್ಜ್ ಆದ ತಕ್ಷಣ ನನ್ನ ಮನೆಗೆ ಹೋಗ್ಬಿಡೋಣ. ಅದು ಸರಿ, ಐಶ್ವರ್ಯ ಎಲ್ಲಿ? ಅದು ಹಾಸ್ಪಿಟ್ಲು ಬಿಲ್ಲು ಮತ್ತೆ ಹಾಸ್ಪಿಟ್ಲು ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಮನೆಗೆ ಹೋಗಿದೆ. ಮಾತ್ರ ಅಲ್ಲ ಪುಟ್ಟ, ನಾವು ಬರ್ತೀವಿ. ಪಾಪು ನಾ ಮನೆಗೆ ಹೋದ್ಮೇಲೆ ಡಾಲಲ್ಲಿ ಆಟ ಆಡೋಣ. ಇವಾಗ ಇಬ್ಬರಿಗೂ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಅಲ್ವಾ ಪಾಪು? ಈ ಸಂತೋಷನ ನೋಡೋ ಭಾಗ್ಯ ನನಗಿನ್ನೂ ಜಾಸ್ತಿ ದಿನ ಇರೋದಿಲ್ಲ. ಅಲ್ಲಿವರೆಗೂ ನನ್ನ ಕಣ್ಣು ಮುಂದೆ ಎಲ್ಲರೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ದೇವ್ರೆ ಈ ಆಸೆನಾದರೂ ಈಡೇರ್ಸಪ್ಪ. ಅಂಜನ್, ನಮ್ಮ ಚಿಂತುಗೆ ಹಠ ಜಾಸ್ತಿ, ಅವಳು ಏನೇ ಮಾತಾಡಿದ್ರು ವಿರುದ್ಧವಾಗಿ ಮಾತಾಡೋಕೆ ಹೋಗ್ಬೇಡ.
ಅವಳಿಗೆ ಪ್ರೀತಿ ಜಾಸ್ತಿ ಇದ್ರೂ ಸ್ವಾಭಿಮಾನ ತಡೆದು ಬಿಡುತ್ತೆ, ಮಾತಾಡಕ್ ಬಿಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಮಾವ, ಅವಳು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಮಾವ, ಅವಳು ಮನೆಗೆ ವಾಪಸ್ ಬಂದ್ರೆ ಸಾಕು ನನಗಷ್ಟೇ. ಅಪ್ಪ ಅಂಜನ್ ಇಬ್ರು ರೆಡಿನಾ? ಅದಕ್ಕೆ ನಾವು ರೆಡಿಯಾಗಿ ತುಂಬ ಹೊತ್ತಾಯ್ತು, ಸಮಾಚಾರಕ್ಕೆ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು. ಹೌದಮ್ಮ, ಯಾಕಿನ್ನೂ ಬರಲಿಲ್ಲ? ಒಂದು ಫೋನ್ ಮಾಡಿ ನೋಡು. ಅವರು ಅರ್ಥನ್ ಕರ್ಕೊಂಡು ಆವಾಗಲೇ ಹೊರಟೆ ಅಂತ ಫೋನ್ ಮಾಡಿದ್ರು, ಇವಾಗ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಇರಿ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ರಿಸೀವ್ ಮಾಡ್ತಿಲ್ಲ ಅಪ್ಪ. ಇವ್ರು ಯಾವಾಗ್ಲೂ ಹೀಗೆ, ಎಲ್ಲಾದ್ರೂ ಹೊರಗಡೆ ಹೋಗೋ ಟೈಮಲ್ಲೇ ಲೇಟ್ ಮಾಡ್ತಾರೆ. ಅದ್ ಯಾವಾಗ ಬರ್ತಾರೋ ಏನೋ. ಹಾಗಾದ್ರೆ ಡ್ರೈವ್ ಮಾಡ್ತಿರ್ಬೇಕಮ್ಮ, ಬಿಡು. ಅತ್ತಿಗೆ ನನಗೆ ಇನ್ನು ಒಂದು ನಿಮಿಷ ಕೂಡ ಕಾಯಕ್ಕಾಗಲ್ಲ. ಒಂದೊಂದು ನಿಮಿಷನೂ ಒಂದೊಂದು ಗಂಟೆ ಕಳೆದಂಗೆ ಆಗ್ತಾ ಇದೆ ನನಗೆ. ಯಾವಾಗ ನಾನು ಚಿಂತೂರ ಜಾಗಕ್ಕೆ ಹೋಗ್ತೀನೋ ಅಂತ ಅನ್ಸ್ಬಿಡಿದೆ ನನಗೆ. ಅದೇ ಒಂದು ಕೆಲಸ, ನಾನು ಮಾವ ಹೋಗಿರ್ತೀವಿ, ನೀವು ಸಮಾಚಾರ ಬಂದ್ಮೇಲೆ ಅವ್ರ ಜೊತೆ ಬನ್ನಿ. ಅದೆಲ್ಲ ಏನು ಬೇಡ ಅಂಜನ್, ಎಲ್ಲರೂ ಒಟ್ಟಿಗೆ ಹೋಗೋಣ ಬಿಡಿ. ಅಂಜನ್ ಸ್ವಲ್ಪ ಸಮಾಧಾನಪ್ಪ, ಎಲ್ಲರೂ ಅಲ್ಲೇ ತಾನೆ ಹೋಗ್ತಾ ಇದ್ದೀವಿ. ನೋಡಪ್ಪ, ಚಿಂತು ನೋಡಬೇಕು ಅಂತ ಈ ಅಪ್ಪನಿಗೆ ಆಸೆ ಇಲ್ವಾ? ಹಾಂ, ಎಲ್ಲೇ ಪ್ರಯಾಣ ಮಾಡಿದ್ರು ಸ್ವಲ್ಪ ನಿಧಾನವಾಗಿ ಹೋಗಬೇಕು, ಅವಸರ ಪಡಬಾರ್ದು. ಆಯ್ತು ಮಾವ. ಆಶಾ, ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ, ನಿಮ್ಮ ಮೊದಲಿಗಿಂತ ತುಂಬ ಆರೋಗ್ಯವಾಗಿದ್ದೀರಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ನೀವು ಬೇರೆ ಯೋಚನೆ ಮಾಡಿದ್ನೆಲ್ಲ ಬಿಟ್ಟು ಟೈಮ್ ಟೈಮ್ ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ಬೇಕು. ಹ್ಞೂ ಕಣಪ್ಪ, ಇವನು ಯಾವಾಗಲೂ ಹೋಟ್ಲು ಅದು ಇದು ಅಂತ ಯೋಚನೆ ಮಾಡ್ತಲೇ ಇರ್ತಾನೆ. ನೀನಾದರೂ ಹಾಗೆಲ್ಲ ಯೋಚನೆ ಮಾಡಬೇಡ ಅಂತ ಸ್ವಲ್ಪ ಹೇಳಪ್ಪ ಸಮರ್ಥ. ಇಲ್ಲ ಕಣಪ್ಪ, ಮುಂದೆ ಹಾಗೆಲ್ಲ ಯೋಚನೆ ಮಾಡೋದಿಲ್ಲ. ಮುಂದೆ ಬರೋ ಪ್ರಾಬ್ಲಮ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡಿ ಸಂತೋಷವಾಗಿರ್ತೀನಿ. ಯಾಕಂದರೆ ಯೋಚನೆ ಮಾಡೋದ್ರಿಂದ ಮುಂದೆ ಆಗೋದೇನೋ ತಡೆಯೋದಕ್ಕೆ ಆಗೋದಿಲ್ಲ ಅಲ್ವಾ? ಬೆಸ್ಟ್ ದಿಸ್ತೀರಿ ನೋಡಿ ಸರ್, ನೀವು ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿದ್ರೆ ಸಾಕು, ಅರ್ಧ ಹುಷಾರಾದಂಗೆ. ವಿಲ್ ಪವರ್ಗಿಂತ ಬೇರೆ ಮೆಡಿಸಿನ್ ಇಲ್ಲ. ಸೊ ಮೊದಲು ಅದನ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಬನ್ನಿ ಮೇಡಮ್. ಇವರೇ ನಮ್ಮ ಮನೆಯವರು ಹರ್ಷ. ನಮಸ್ತೆ ಸರ್. ನಮಸ್ತೆ. ಇವರು ನಮ್ಮ ಮಾವ. ನಮಸ್ಕಾರ. ನಮಸ್ಕಾರ. ಹರ್ಷ, ಇನ್ನೊಂದು ಫ್ರೆಂಡ್ ಸ್ನೇಹಲತಾ ಅಂತ. ಮೇಡಮ್, ಇವರು ಸಮರ್ಥ್ ಸರ್ ಅಂತ, ನಮಗೆ ತುಂಬಾ ಬೇಕಾದವರು. ನಾವು ದೇವ್ರನ್ನ ಮರೆತರು ಇವ್ರನ್ನ ನಾವು ಮರೆಯೋ ಹಾಗಿಲ್ಲ, ಯಾಕಂದರೆ ಇವ್ರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇವಾಗ ನಿಮ್ಮ ಆರೋಗ್ಯ ಹೇಗಿದೆ ಆಶಾ ಅವರೇ? ಈಗ ಪರವಾಗಿಲ್ಲ ಮೇಡಮ್. ಹಾಂ ಐಶ್ವರ್ಯ, ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದಾಯ್ತಾ? ಸಮರ್ಥ್ ಸರ್ ವೆಯ್ಟ್ ಮಾಡ್ತಿದ್ದಾರೆ, ನಾವಿನ್ನು ಹೊರಡೋಣವಾ? ನಾವ್ಯಾಕೆ ಅವ್ರ ಜೊತೆ ಹೋಗ್ಬೇಕು ಹರ್ಷ? ಅವ್ರು ಹೋಗೋದಾರಿಲ್ಲೇ ನಾವು ಹೋಗ್ತಿಲ್ವಲ್ಲ. ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ನಾವೀಗ ಸಮರ್ಥ ಅವ್ರ ಮನೆಗೆ ತಾನೆ ಹೋಗ್ತಿರೋದು. ನಾವ್ಯಾಕೆ ಅವ್ರ ಮನೆಗೆ ಹೋಗ್ಬೇಕು ಮಾವ? ಅದಕ್ಕೆ ಅಂತ ಬಾಡಿಗೆ ಮನೆ ರೆಡಿ ಆಗಿದೆ, ನಾವು ಅಲ್ಲಿಗೆ ಹೋಗೋಣ. ನಮಗೆ ಬೇರೆಯವ್ರ ಉಪಕಾರ ಬೇಕಾಗಿಲ್ಲ. ಈಗ ನೀನು ಮಾಡಿರೋ ಸಹಾಯನೇ ಸಾಕು ಸಮರ್ಥ್. ಅದನ್ನ ನಾನು ನನ್ನ ಜನದಲ್ಲಿ ಮರೆಯೋದಕ್ಕೂ ಆಗಲ್ಲ, ತೀರ್ಸೋದಕ್ಕೂ ಆಗಲ್ಲ. ಸುಮ್ಮನೆ ನಮ್ಮಿಂದ ನಿನ್ಗೆ ಯಾಕೆ ತೊಂದರೆ? ನೀನು ಹೊರಡ್ಬೋದು. ಇಂಥ ದೊಡ್ಡ ಮಾತೆಲ್ಲ ಕೇಳಿದ್ಮೇಲೆ ನಿಮ್ಮ ಇಲ್ಲೇ ಯಾಕೆ ಹೇಳಿ? ನಾನು ಹೊರಡ್ತೀನಿ ಹರ್ಷ. ಇಷ್ಟೊಂದು ಒಳ್ಳೆ ಮರ್ಯಾದೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಐಶ್ವರ್ಯ. ಬಾಪಿಟ್ಟಿಗೆ ಹೋಗೋಣ. ಸಮರ್ಥ್ ಒಂದು ನಿಮಿಷ ನೋಡು, ಯಾರು ಬರ್ತಾರೋ ಬಿಡ್ತಾರೋ, ನಾನಂತೂ ನಿನ್ನ ಜೊತೆ ಬರ್ತೀನಿ, ನಡಿ ಹೋಗೋಣ. ಹೌದು ಐಶ್ವರ್ಯ, ಅಪ್ಪ ಹೇಳ್ತಿರೋದು ಸರಿಯಾಗಿ ಇದೆ, ನಾವು ಅಲ್ಲಿಗೆ ಹೋಗೋಣ. ಹೋಗಿ ಎಲ್ಲ ಹೋಗಿ, ನಾನು ಇಲ್ಲೇ ಒಂಟಿ ಹಾಕ್ತಾ ಇದ್ದೀನಿ. ಯಾವತ್ತಿರು ನಾನು ಒಬ್ಬಂಟಿನೇ ತಾನೆ. ಹೋಗಿ ಮಾವ.
ನೀನು ಹೋಗು. ಎಲ್ಲನೂ ನನ್ನಿಂದ ದೂರ ಮಾಡ್ತಿದ್ಯಲ್ಲ, ನಿನಗೀಗ ಸಮಾಧಾನ ಆಯ್ತಾ? ಆಯ್ತಾ ಹೇಳು. ನೀನು ಸಮರ್ಥನೆ ಯಾಕೆ ಮಾತಾಡ್ತಿದ್ಯಾ? ನಾವೇ ಹೋಗ್ಬೇಕು ಅಂತ ಹೋಗ್ತಿದ್ದೀವಿ. ಇದ್ರಲ್ಲಿ ಪಾಪ ಅವನ್ದೇನು ತಪ್ಪಿದೆ ಹೇಳು? ಅದಕ್ಕೋಸ್ಕರ ಅಂತ ನಾನು ಬಾಡಿಗೆ ಮನೆ ಮಾಡಿದ್ದೀನಲ್ಲ ಮಾವ, ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಏನಿದೆ? ಶೋರ್ಯ, ಅದು ಬಾಡಿಗೆ ಮನೆ ಅನ್ನೋ ಪ್ರಶ್ನೆ ಅಲ್ಲ. ಸಮರ್ಥ ಸರ್ ನಮಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಈಗ ನಾವು ಅವ್ರಿಗೆ ಬೇಜಾರು ಮಾಡೋದು ಸರಿನಾ? ನೀವೇ ಹೇಳಿ. ಅದು ಹಾಗಲ್ಲ ಹರ್ಷ, ಬೇರೆಯವ್ರ ಮನೇಲಿ ನಾವು ಎಷ್ಟು ದಿನ ಅಂತ ಇರೋದಕ್ಕಾಗತ್ತೆ? ನಾವೀಗ ಅವ್ರ ಮನೇಲಿ ಇದ್ರು ಮುಂದೆ ನಮ್ಮನೆ ಅಂತ ಮಾಡ್ಕೊಳ್ಳೇಬೇಕು ತಾನೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಯಾಕೆ ಹೀಗೆ ಟೆನ್ಷನ್ ತಗೋತಾ ಇದೆಯಾ? ಹರ್ಷ, ನೀವೇನು ತಲೆ ಕೆಡಿಸ್ಕೋಬೇಡಿ, ನನಗೇನು ಬೇಜಾರಿಲ್ಲ. ಇವಾಗ ಐಶ್ವರ್ಯ ಹೇಳ್ತಿರೋದ್ರಲ್ಲೂ ಏನೂ ತಪ್ಪಿಲ್ಲ. ನಿಮ್ಮದು ಅಂತ ಒಂದು ಮನೆ ಆದರೆ ಯಾವ ತೊಂದರೆನೂ ಇಲ್ದಂಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಆರಾಮಾಗಿರಬಹುದಲ್ವಾ? ನಾನು ಅವಾಗವಾಗ ಬಂದು ಹೋಗ್ತಿರ್ತೀನಿ, ನಿಮಗೂ ಬೇಜಾರಾಯಿತು ಅಂದರೆ ನಮ್ಮ ಮನೆಗೆ ಬಂದು ಹೋಗ್ತೀರಿ. ಇಷ್ಟಿಕ್ ವಿಷಯಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಂಕಲ್, ಇವಾಗ ನೀವು ಐಶ್ವರ್ಯ ಮಾಡಿರೋ ಮನೆಗೆ ಹೊರಡಿ. ಇಲ್ಲಿವರೆಗೂ ನಿನ್ನಿಂದ ನಿಮ್ಮ ಮನೆಯವರಿಂದ ಅನುಭವಿಸಿರೋ ನೋವು ಅವಮಾನ ಎಲ್ಲ ಸಾಕು. ಇನ್ನು ಮುಂದೆ ನಾನು ಅದಕ್ಕೆ ಆಸ್ಪದ ಕೊಡಲ್ಲ. ಪ್ರಾಣ ಹೋದರೂ ನಿನ್ನ ಮನೆ ಬಾಗ್ಲಿಗೆ ಬರಲ್ಲ, ನನ್ನ ಕುಟುಂಬದವ್ರನ್ನ ಕರ್ಕೊಂಡು ಬರಲ್ಲ. ಮಿಲನ 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 ಮಿಲನ. ಇಲ್ಲಿವರೆಗೂ ನಿನ್ನಿಂದ ನಿಮ್ಮ ಮನೆಯವರಿಂದ ಅನುಭವಿಸಿರೋ ನೋವು ಅವಮಾನ ಎಲ್ಲ ಸಾಕು. ಇನ್ನು ಮುಂದೆ ನಾನು ಅದಕ್ಕೆ ಆಸ್ಪದ ಕೊಡಲ್ಲ. ಪ್ರಾಣ ಹೋದರೂ ನಿನ್ನ ಮನೆ ಬಾಗ್ಲಿಗೆ ಬರಲ್ಲ, ನನ್ನ ಕುಟುಂಬದವ್ರನ್ನ ಕರ್ಕೊಂಡು ಬರಲ್ಲ. ನಿನ್ನ ದುರಹಂಕಾರಕ್ಕೆ ನನ್ನ ತಲೆ ಬಾಗಿಲ್ಲ ಐಶ್ವರ್ಯ. ನನಗಿವಾಗ ಹರ್ಷ ಸಂತೋಷವಾಗಿರಬೇಕು, ಅದೇ ಮುಖ್ಯ. ಆ ಒಂದು ಉದ್ದೇಶದಿಂದ ನೀನು ಏನು ಮಾತಾಡಿದ್ರು ಎಲ್ಲ ಸಹಿಸ್ಕೊಂಡು ನಿಂತಿದ್ದೀನಿ ಅಷ್ಟೇ. ಮತ್ತೆಲ್ಲರೂ ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ರಿ, ನಡೀರಿ. ನಾವು ಇನ್ನೊಂದ್ಸಲ ಡಾಕ್ಟರ್ನ ನೋಡಬೇಕು ಮಾವ. ಸರಿ, ನಾನು ಆಲ್ರೆಡಿ ಡಾಕ್ಟರ್ನ ಭೇಟಿ ಮಾಡಿದ್ದೀನಿ, ನೀವೊಂದ್ಸಲ ಭೇಟಿ ಮಾಡ್ಕೊಂಡು ಹೊರಡಿ, ನಾನು ಇನ್ನು ಬರ್ತೀನಿ. ಬಾ ಪುಟ್ಟ, ಬರ್ತೀನಿ ಅಂಕಲ್. ಒಳ್ಳೆಯದಪ್ಪ. ನಾವು ಜೀವನದಲ್ಲಿ ಏನಾದರೂ ಪಡ್ಕೋಬೇಕು ಅಂದರೆ ಏನಾದರೂ ಕಳ್ಕೊಳ್ಳೇಬೇಕು. ಈ ಆಶ್ರಮದಲ್ಲಿ ಎಷ್ಟೋ ಜನ ನೆಮ್ಮದಿಗೋಸ್ಕರ ಕೋಟಿ ಕೋಟಿ ಇದ್ದರೂ ಎಲ್ಲ ಬಿಟ್ಟು ಬಂದು ಬದುಕ್ತಾ ಇದ್ದಾರೆ. ನಾನಿಲ್ಲಿ ಎಲ್ಲಾನು ಮರ್ತರೆ ಮಾತ್ರ ನಾನು ಮನೆ ಬಿಟ್ಟು ಬಂದಿದ್ದಕ್ಕೂ ಒಂದು ಅರ್ಥ ಸಿಗುತ್ತೆ. ಏನೋ ತುಂಬ ಯೋಚನೆ ಮಾಡ್ತಾ ಇರೋ ಹಾಗಿದೆ. ನಿಮ್ಮ ಮನೆ ಮನೆಯವರು ನೆನಪಾದ್ರ? ಹಾಗೇನೂ ಇಲ್ಲ ಸರ್, ಮನೆಯವರನ್ನೆಲ್ಲ ಮರೆಯೋ ಪ್ರಯತ್ನ ಮಾಡ್ತಿದ್ದೆ. ನಾವು ಯಾವುದನ್ನ ಮರಿಬೇಕು ಅಂತಿರ್ತೀವೋ ಅದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ರೆ ಮರೆಯೋದಾದ್ರೂ ಹೇಗೆ? ಅದನ್ನ ಮನಸ್ಸಿಂದ ತೆಗೆದ್ಬಿಡಿ, ಆಟೋಮೆಟಿಕ್ ಆಗಿ ಎಲ್ಲ ಮರ್ತು ಹೋಗುತ್ತೆ. ಹೇಳೋದು ತುಂಬ ಸುಲಭ ಸರ್, ಆದರೆ ಮರೆಯೋದು ಕಷ್ಟ. ಕಷ್ಟ ಆದರೂ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂದ್ರೆ ಪ್ರಯತ್ನ ಪಡಲೇಬೇಕು. ಸರಿ ಸರ್, ಮರೆಯೋ ಪ್ರಯತ್ನ ಮಾಡ್ತೀನಿ. ವೆರಿ ಗುಡ್. ಚಿಂತನ ಅವರೇ, ನಾನು ನಿಮಗೆ ಏನೋ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ, ಕೇಳೋಕ್ಕಾಗಿರ್ಲಿಲ್ಲ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಕೇಳಬಹುದಾ? ಪರವಾಗಿಲ್ಲ, ಅದೇನು ಅಂತ ಕೇಳಿ. ನೀವು ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿಗೆ ಬರೋ ವಿಷಯನ ಯಾಕೆ ಯಾರಿಗೂ ಹೇಳಿದೆ ಹಾಗೆ ಬಂದ್ರಿ? ಯಾವ ಉದ್ದೇಶಕ್ಕೋಸ್ಕರ ಹಾಗೆ ಬಂದ್ರಿ? ಇದನ್ನು ನೀವು ಬಂದ ದಿವಸನೇ ನಾನು ಕೇಳಬೇಕು ಅಂತ ಇದ್ದೆ, ಟೈಮ್ ಕೂಡ ಬಂದಿರಲಿಲ್ಲ. ಇವತ್ತು ಕೂಡ ಬಂತು ನೋಡಿ, ಯಾಕೆ ಹೇಳಿ?